ರಾಘವನ್ ಮದುವೆ ಆಗಿ ವರ್ಷನೂ ಅಮೃತ ಈ ಮನೆಗೆ ಬಂದ ಮೇಲೆ ಎಷ್ಟೋ ವರ್ಷಗಳಿಂದ ಈ ಮನೆಯಲ್ಲಿ ಮರೆಯಾಗಿದ್ದ ಸಂತೋಷ ಸಿಕ್ತು ಅನ್ಕೊಂಡೆ. ಇನ್ಮೇಲೆ ಯಾವುದೇ ಸಮಸ್ಯೆ ಇಲ್ಲ, ಹಾಯಾಗಿರ್ಬೋದು ಅನ್ಕೊಳ್ಳೋ ಅಷ್ಟರಲ್ಲಿ ಒಂದಾದ್ಮೇಲೆ ಒಂದು ಸಮಸ್ಯೆ, ಅನಾಹುತಗಳು ಎದುರಾಗ್ತಾನೆ ಇದೆ. ಈ ವಯಸ್ಸಲ್ಲಿ ಇದನ್ನೆಲ್ಲ ಸಹಿಸ್ಕೊಳ್ಳೋ ಶಕ್ತಿ ಇಲ್ಲ ಮನೆ. ಅಮೃತನ ಹೊಡೆದಾಕಿ ಮಣ್ಣಲ್ಲಿ ಹೂತಾಕೋ ಲೆವೆಲ್ಗೆ ಹೋಗಿದ್ದಾರೆ ಅನ್ನೋದನ್ನು ನೆನೆಸ್ಕೊಂಡ್ರೇ ನನ್ನ ಕರುಳು ಕಿವುಚಿದಂಗೆ ಆಗುತ್ತೆ. ಈ ಹುಡುಗರು ಯಾಕೆ ಇಂಥ ವಿಷಯನ ನನ್ನಿಂದ ಮುಚ್ಚಿಟ್ರು? ಆ ಮಕ್ಕಳಿಗೆ ಅಂಥ ಶತ್ರುಗಳು ಯಾರಿದ್ದಾರೆ? ಪಾಪ ಕನಸಲ್ಲೂ ಯಾರಿಗೂ ಕೇಳಿ ಬಯಸ್ತಾ ಇರೋ ಅಂಥ ಮಕ್ಕಳು ಯಾಕೆ, ಯಾಕೆ ಅವ್ರಿಗೆ ಹೀಗಾಗ್ತಾ ಇದೆ? ಅಮ್ಮ ಭುವಿ, ವರ್ಷನೂ ಗುಡ್ಡು ಹೋಗಿ ತುಂಬ ಹೊತ್ತಾಯ್ತು. ಎಲ್ಲಿದ್ದಾರೆ, ಏನಾಯ್ತು ಅಂತ ಫೋನ್ ಮಾಡಿ ವಿಚಾರಿಸಮ್ಮ. ಅವ್ರಿಗೇನಾದ್ರು ಸಮಸ್ಯೆ ಆಗಿದ್ರೆ ನಾನೇ ಕಮಿಷನರ್ ಹತ್ರ ಮಾತಾಡ್ತೀನಿ. ಸರಿ. ಅಣ್ಣ ಅತ್ತಿಗೆ ಬಂದ್ರು. ಅತ್ತೆ, ಅಜ್ಜಿ, ಅಣ್ಣ ಬಂದ. ರಾಘವ, ಏನಾಯ್ತಪ್ಪ? ಅವ್ರು ಯಾರು? ಅಮೃತನ ಯಾಕೆ ಕೊಲೆ ಮಾಡಕ್ ಪ್ರಯತ್ನ ಪಟ್ರು ಅಂತ ಗೊತ್ತಾಯ್ತೇನೋ. ಗುಡ್ಡು, ಏನಾಯ್ತೋ ಅವ್ರು ಯಾರು ಅಂತ ಗೊತ್ತಾಯ್ತಾ? ಅವ್ರನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು ಕಣ. ಪಾಪ ನಮ್ಮ ಅಮೃತ, ಅವಳನ್ನ ಹೂತಾಕೋದಕ್ಕೆ ಅವ್ರಿಗೆ ಮನ್ಸಾದ್ರೂ ಹೇಗ್ ಬಂತೋ? ಪೊಲೀಸ್ನವ್ರು ಏನಂದ್ರು? ಆಹಾ, ಹೇಗ್ ನಟಿಸ್ತಾ ಇದ್ದಾಳೆ! ಪರ್ಫಾರ್ಮೆನ್ಸ್ ಅಂತ ಬಂದ್ರೆ ನನ್ನ ಮಗಳನ್ನ ಮೀರಿಸೋರು ಬಹುಶಃ ಈ ಜಗತ್ನಲ್ಲಿ ಹುಟ್ಟೇ ಇಲ್ವೇನೋ ಅನ್ಸುತ್ತೆ. ಮೆಚ್ಚಬೇಕು ಇವಳ ಆಕ್ಟಿಂಗ್. ಹೇಳೋರಾಗುವ, ಏನಾಯ್ತು, ಯಾಕೋ ಸುಮ್ಮನಿದ್ಯಾ? ಆಹಾ, ಇಷ್ಟೊತ್ತು ಇವನ್ಗೋಸ್ಕರನೇ ಕಾಯ್ತಾ ಇದ್ದೆ. ಅಳಿಮಯ್ಯ, ಇವತ್ತು ನೀನು ಹೇಳೋ ಮಾತಿಂದ ನಿಮ್ಮತ್ತೆ ಬಣ್ಣ ಬಯಲಾಗಲೇಬೇಕು. ಇಷ್ಟು ದಿನ ಗುಟ್ಟಾಗಿ ಮಾಡ್ತಿದ್ಲು, ಈಗ ನನಗೆ ಚಾಲೆಂಜ್ ಮಾಡ್ತಿದ್ದಾಳೆ. ಇವಳನ್ನು ಮಾತ್ರ ಬಿಡಬೇಡ. ಹೇಳು ಹೇಳು ಹೇಳು, ಮೊದಲು ಇವಳನ್ನ ಮನೆಯಿಂದ ಹೊರಗಾಕಿದ್ರೆ ಎಲ್ಲ ಸರಿ ಹೋಗುತ್ತೆ. ಕಮಾನ್, ಬೇಗ ಹೇಳು. ತಾತ, ಅದು ಅವ್ನ ನಂಬರ್ನ ಟ್ರೇಸ್ ಮಾಡಿದಾಗ ಅವ್ನು ಗೋವಾಲ್ ಸಿಕ್ಕಾಕೊಂಡಂತೆ. ಇನ್ನು ಉಳಿದವ್ರನ್ನ ಹುಡುಕ್ತಾ ಇದ್ದಾರೆ, ಖಂಡಿತ ಇನ್ನು ಕೆಲವೇ ದಿನದಲ್ಲಿ ಸಿಕ್ಕೇ ಸಿಗ್ತಾರೆ. ರಾಘವ, ಅದೆಲ್ಲ ಸರಿ, ಇದೆಲ್ಲ ಮಾಡೋ ಕಾರಣ ಏನಂತೆ? ಇದನ್ನೆಲ್ಲ ಅವರಾಗವರೇ ಮಾಡಿದ್ದಂತೋ ಅಥವಾ ಬೇರೆ ಯಾರಾದರೂ ಸುಪಾರಿ ಕೊಟ್ಟು ಮಾಡಿಸಿದ್ದಂತೋ? ನೀವು ಗೆಸ್ ಮಾಡಿರೋದು ಸರಿಯಾಗಿದೆ ಮಾವ, ಇದೆಲ್ಲ ಅವ್ರು ಮಾಡಿರೋ ಕೆಲಸ ಅಲ್ಲ. ನೀವು ಹೇಳ್ದಾಗೆ ಯಾರು ಹೇಳಿ ಮಾಡಿಸಿರೋದು? ಏನಪ್ಪ ಹೇಳ್ತಿದ್ಯಾ ನೀನು? ಹೌದು ತಾತ, ಯಾರೋ ಇದೇ ಏರಿಯಾದಿಂದ ಇವೆಲ್ಲ ಮಾಡಿಸ್ತಾ ಇದ್ದಾರಂತೆ. ಪೊಲೀಸ್ ಹೇಳಿದ ಪ್ರಕಾರ ಇದೇ ಏರಿಯಾ ಟವರಿಂದ ಮಂಜನ್ ನಂಬರ್ಗೆ 5-6 ಸಲ ಕಾಲ್ಸ್ ಹೋಗಿದೆ. ಅವನು ಮಾಡಿದ್ದಾನೆ. ಆಹಾ, ಇದು ಇದೇ ಬೇಕಾಗಿರೋದು. ಹಾಗೇನೆ ಈ ಕಂತ್ರಿ ಕೆಲಸ ಮಾಡಿದ್ದು ವಸುಂಧರ ಅನ್ನೋ ಸತ್ಯನೂ ಹೇಳ್ಬಿಡಪ್ಪ. ಗುಡ್ಡು, ನಿನ್ನ ಬಾಯಿಗೆ ಮಂಡ್ಯ ಸಕ್ಕರೆ ಹಾಕ್ತೀನಿ ಕಣೋ. ಹೇಳು ಹೇಳು, ಕಮಾನ್.
ಯಾರೋ ನಿಮ್ಮ ಹತ್ರ ಇರೋರೆ ಈ ಕೆಲಸಗಳನ್ನ ಮಾಡಿಸಿದಾರಂತಾನು ಹೇಳಿದ್ರು. ತಾತ, ಸುಪಾರಿ ಕೊಟ್ಟವನು ಯಾರೋ ಒಬ್ಬ ಗಂಡ್ಸಂತೆ. ಏನು ಗಂಡ್ಸ ಇದ್ಯಾಕೆ ಸಾಧ್ಯ? ಇಲ್ಲ ಇಲ್ಲ, ಇದ್ರಲ್ಲಿ ಏನೋ ಮೋಸ ಇದೆ. ಗಂಡ್ಸು ಗಂಡ್ಸೇ ಬರ್ತಾನೆ? ಇದೆಲ್ಲ ಹೊಸದೇ ಕೆಲಸ, ಇವಳದೇ ಕೆಲಸ. ಏನು ಒಬ್ಬ ಗಂಡ್ಸು ನಮ್ಮ ಅಮೃತನ್ ಕಲ್ಸೋದಕ್ಕೆ ಪ್ರಯತ್ನ ಪಡ್ನ? ಅಲ್ಲ, ಅವನ್ ಯಾರೋ ಅಪ್ರೂವ್ ಸಿಕ್ಕಿದಾನಲ್ಲ, ಅವನ್ನೇ ಕೇಳಿ ಬಾಯಿ ಬಿಡಿಸ್ಬೇಕಿತ್ತು. ತಾತ, ಪೊಲೀಸರು ಎಲ್ಲ ರೀತಿ ಟ್ರೈ ಮಾಡಿದ್ರು, ಆದರೆ ಈ ಪ್ಲಾನ್ ಹಿಂದೆ ಇರೋ ಮಾಸ್ಟರ್ ಮೈಂಡು ತುಂಬಾನೇ ಬುದ್ಧಿವಂತ. ಅವನ ಹೆಸರಾಗಲಿ ಅವನ ಬಗ್ಗೆ ಯಾವುದೇ ಸುಳ್ಳು ಎಲ್ಲೂ ಬಿಟ್ಕೊಟ್ಟಿಲ್ಲ. ಇವ್ರ ಡೀಲಿಂಗ್ ಎಲ್ಲ ಫೋನಲ್ಲೇ ನಡೀತಂತೆ. ವರ್ಷ, ಏನಮ್ಮ ಇದೆಲ್ಲ? ನಿನ್ಗೆ ಯಾರ ಮೇಲಾದರೂ ಅನುಮಾನ ಇದೆಯೇನಮ್ಮ? ನಿಮ್ಗೆ ಆಗದೆ ಇರೋ ಶತ್ರುಗಳು ಯಾರು ಇದ್ದಾರಾ? ನನಗೂ ಅದೇ ಅರ್ಥ ಆಗ್ತಿಲ್ಲ ತಾತ. ಇಲ್ಲ, ಇದನ್ನು ಹೀಗೆ ಬಿಡಬಾರ್ದು. ಇವತ್ತು ಮನೆ ಹೊರಗಡೆಯಿಂದ ತೊಂದರೆ ಕೊಟ್ಟವರು ನಾಳೆ ಮನೆ ಒಳಗಡೆ ಬಂದು ತೊಂದರೆ ಕೊಡಲ್ಲ ಅನ್ನೋದು ಏನು ಗ್ಯಾರಂಟಿ? ನಾನು ಈಗಲೇ ಕಮಿಷನರ್ ಹತ್ರ ಮಾತಾಡ್ತೀನಿ. ಬೇಡ ತಾತ, ಉಳಿದಿರೋ ರೌಡಿಗಳನ್ನ ಮತ್ತೆ ಈ ಪ್ಲಾನ್ ಹಿಂದೆ ಇರೋ ಮಾಸ್ಟರ್ ಮೈಂಡ್ನ ಹುಡುಕೆ ಹುಡುಕ್ತೀನಿ ಅಂತ ಪೊಲೀಸ್ ಹೇಳಿದ್ದಾರೆ. ಕಾಯಣ, ಒಂದು ವೇಳೆ ಆಗ್ಲೂ ಸಿಕ್ಕಲಿಲ್ಲ ಅಂದ್ರೆ ನೀವು ಹೇಳ್ದಾಗೆ ಮಾಡೋಣ. ದಯವಿಟ್ಟು ಈ ವಿಷಯನ ಯಾರು ಅಮ್ಮಗೆ ಹೇಳಬೇಡಿ. ಅವಳು ಇವಾಗ ತಾನೇ ಧೈರ್ಯ ಮಾಡಿ ಹೊರಗಡೆ ಕೆಲ್ಸಕ್ಕೆ ಹೋಗ್ತಿದ್ದಾಳೆ. ಅವಳಿಗೇನಾದರೂ ಈ ವಿಷಯ ಗೊತ್ತಾದರೆ ತುಂಬ ಗಾಬರಿ ಪಡ್ತಾಳೆ. ಈ ವಿಷಯನ ಯಾರು ಅವಳಿಗೆ ಹೇಳಬೇಡಿ. ಆಹಾ ವರ್ಷ, ಥ್ಯಾಂಕ್ ಯು ಸೋ ಮಚ್ ಕಣೆ. ಹೋಗ್ತಾ ಹೋಗ್ತಾ ಒಂದೊಳ್ಳೆ ಐಡಿಯಾ ಕೊಟ್ಟು ಹೋಗ್ತಿದ್ಯಾ. ಇಂಥೊಂದು ವಿಷಯ ಸಾಕು ಆ ಅಮೃತನ್ನ ಸರಿಯಾಗಿ ಆಟಾಡ್ಸೋಕೆ. ಹೇಗಿದ್ರು ನಿನ್ನನ್ನು ಮುಗಿಸೋಕೆ ಅವನು ಯಾವನೋ ಇದ್ದಾನೆ. ಅಮೃತನ ಒಬ್ಳೆ ಬಿಟ್ಟು ಹೋಗೋದು ಕಷ್ಟ ಆಗುತ್ತಲ್ವಾ? ಅದಕ್ಕೆ ಈ ವಿಷಯ ಹೇಳಿದ್ರೆ ಇಬ್ರು ಹೊಟ್ಟೆಗೆ ಹೋಗ್ಬೋದು. ಥೂ, ಏನು ಕಚಡ ಹೆಂಗ್ಸೋಳು. ತಾನು ಮಾಡಿರೋ ಪ್ಲಾನ್ನ ಇನ್ಯಾರೋ ಮಾಡಿದ್ದಾನೆ ಅಂತ ಎಲ್ಲರೂ ನಂಬಿಸ್ಬಿಟ್ಲಲ್ಲ. ಇವಳು ಸಾಮಾನ್ಯದೊಳಲ್ಲ, ಇವಳು ಸಾಮಾನ್ಯದೊಳಲ್ವೇ ಅಲ್ಲ. ಹೌದು, ಅದ್ಯಾರೋ ಗಂಡ್ಸು ಗಂಡ್ಸು ಅಂದ್ರಲ್ಲ, ಹಾಗಿದ್ರೆ ಆ ಗಂಡ್ಸು ಯಾರಿರ್ಬಹುದು? ನಾವಾಯ್ತು, ನಮ್ ಕೆಲ್ಸ ಆಯ್ತು ಅಂತ ನಮ್ ಪಾಡಗ್ ನಾವಿದ್ವಿ. ಆದ್ರೆ ಅಮ್ಮ ವಿಷಯದಲ್ಲಿ ಆಗಿರೋದನ್ನ ನೆನೆಸ್ಕೊಂಡ್ರೆ ತುಂಬಾ ಭಯ ಆಗ್ತಿದೆ. ಏನಮ್ಮ ಇದೆಲ್ಲ? ಯಾರಮ್ಮ ನಮ್ ಶತ್ರುಗಳು? ಯಾವ ಉದ್ದೇಶ ಇಟ್ಕೊಂಡು ಇವ್ರು ಇದನ್ನೆಲ್ಲ ಮಾಡ್ತಿದ್ದಾರೆ ಅಂತ ನನಗೊಂದು ಅರ್ಥ ಆಗ್ತಿಲ್ಲ. ಇಲ್ಲ ಅಮ್ಮ,
ನಾನು ಇಷ್ಟು ಜನಕ್ಕೆ ಬಂದಿದ್ದೀನಿ ಇನ್ನು ಮುಂದೆ ನಾವು ತುಂಬ ಹುಷಾರಾಗಿರಬೇಕು ಇವತ್ತು ಅಮ್ಮ ಬರ್ತಿದ್ದ ಹಾಗೆ ನಾನು ಅವಳಿಗೆ ಹೇಳಿಬಿಡ್ತೀನಿ ಇನ್ನು ಮುಂದೆ ನೀನು ಆಫೀಸ್ಗೆ ಹೋಗೋದು ಬೇಡ ಅಂತ ಅಕ್ಕ ಆಫೀಸಲ್ಲಿ ರಾಹುಲ್ ಅಂತ ಒಬ್ರು ಸೀನಿಯರ್ ಸ್ಟಾಫ್ ಇದ್ದಾರೆ ಗೊತ್ತಾ ಅವ್ರು ಎಷ್ಟು ಮಾತಾಡ್ತಾರೆ ಅಂದ್ರೆ ಅಪ್ಪ ಅವ್ರು ಮಾತಾಡೋದು ಕೇಳಿಸ್ಕೊಬಿಟ್ರೆ ನಮ್ಮ ತಲೆ ಚಿಟ್ಟ ಹಿಡ್ದೋಗತ್ತೆ ಒಳ್ಳೆ ಕಾದಿರೋ ಬಾಂಡ್ಲಿಗೆ ಎಣ್ಣೆ ಹಾಕಿ ಸಾಸಿವೆ ಕರಿಬೇವು ಹಾಕಿದಾಗ ಹೇಗ್ ಚಟಪಟ ಅಂತ ಸಿಡಿಯತ್ತೋ ಹಾಗಿರತ್ತೆ ಕಣೆ ಅವ್ರ ಮಾತು ನನ್ನ ಜಡೆ ವಿಷಯಕ್ಕೆ ತಮಾಷೆ ಮಾಡಿದ್ರು ನಮ್ಮ ಹಳ್ಳಿನೇ ಕಾಡು ಅಂದ್ಬಿಟ್ರು ಗೊತ್ತಾ ಅದಕ್ಕೆ ನಾನು ಡಿಸೈಡ್ ಮಾಡಿದ್ದೀನಿ ನಾಳೆಯಿಂದ ಯಾವುದೇ ಕಾರಣಕ್ಕೂ ನಾನು ಅವ್ರನ್ನ ಮಾತಾಡ್ಸಲ್ಲ ಆದಷ್ಟು ಅವರಿಂದ ದೂರನೇ ಇರ್ತೀನಿ ಅಕ್ಕ ನಿಜವಾಗ್ಲೂ ನಾನು ಒಬ್ಬಳೇ ಸ್ವತಂತ್ರವಾಗಿರ್ತೀನಿ ನಾನು ಕೆಲಸಕ್ಕೆ ಹೋಗ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ ಕಣೆ ನನಗೆ ಕೆಲಸ ಸಿಕ್ತು ಅಂತ ಹೇಳಿದಾಗ ನೀನು ನನ್ನನ್ನು ನಂಬಿ ಕೆಲಸಕ್ಕೆ ಕಳಿಸಿದ್ದಕ್ಕೆ ನನಗೆ ಇನ್ನೂ ಧೈರ್ಯ ಹೆಚ್ಚಾಯಿತು ಥ್ಯಾಂಕ್ಸ್ ಕಣೆ ಅಕ್ಕ ನಾನು ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಬರ್ತೀನಿ ನಿನ್ನ ಹತ್ರ ಮಾತಾಡೋದು ತುಂಬ ಇದೆ ಸರಿನಾ ಹ್ಞೂ ಕೆಲ್ಸಕ್ಕೆ ಹೋಗೋದು ಬೇಡ ಅಂತ ಹೇಳಬೇಕು ಅಂತ ಅಂದ್ಕೊಂಡ್ರೆ ಇವಳು ಹೊರಗಡೆ ಹೋಗಿ ಇಷ್ಟೊಂದು ಖುಷಿ ಪಡ್ತಿದ್ದಾಳೆ ಇವಾಗ ಏನಾದರೂ ನಾನು ಅವಳನ್ನ ತಡೆದ್ರೆ ಅವಳು ತುಂಬ ಬೇಜಾರು ಮಾಡ್ಕೋತಾಳೆ ಏನಮ್ಮ ಮಾಡಲಿ ಅವಳಿಗೆ ನಾನು ಹೇಗೆ ಹೇಳಲಿ ಇನ್ನು ಮುಂದೆ ನೀನು ಆಫೀಸ್ಗೆ ಹೋಗೋದು ಬೇಡ ಅಂತ ನನ್ನನ್ನು ಕ್ಷಮಿಸ್ಬಿಡು ಮಗಳೆ ನನ್ನ ಬುದ್ಧಿಗೆ ಮಂಕ್ ಮಾಡ್ದಿತ್ತು ಅದಕ್ಕೆ ನೀನು ಅವತ್ತು ಮದುವೆ ಮಾಡಿಕೊಂಡು ಅಳಿಯಂದ್ರ ಜೊತೆ ಮನೆಗೆ ಬಂದಾಗ ಅಷ್ಟು ಕೆಟ್ಟದಾಗ ನಡ್ಕೊಂಡ್ಬಿಟ್ಟೆ ಯಾರೂ ಮಾಡದೇ ಇರೋಂಥ ತಪ್ಪೇನು ನೀನು ಮಾಡಿರಲಿಲ್ಲ ಮಗಳೇ ಆದರೆ ಅವತ್ತು ನೀನು ಮಾಡಿದ್ದೆ ತಪ್ಪು ಅನ್ನಿಸ್ಬಿಡ್ತು ಆಮೇಲೆ ಅರ್ಥ ಆಯಿತು ಅದರಲ್ಲಿ ನಂದು ತಪ್ಪಿದೆ ಅಂತ ಆದರೆ ಈ ತಂದೆನ ಕ್ಷಮಿಸಿ ಮತ್ತೆ ನಿನ್ನ ಅಪ್ಪನ ಹತ್ರ ಬರ್ತೀಯ ಅಂತ ಅಂದ್ಕೊಂಡಿದ್ದು ನನ್ನ ಕಣ್ಮುಂದೆ ನೀನು ಇಲ್ಲದೆ ಹೋದರೂ
कड़े सुखवा अंदे ना तपिंद ನನ್ನ ಕಳ್ಕೋಬೇಕಾಗುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ ಅಮ್ಮ ಕಳ್ಕೋಬೇಕಾಗುತ್ತೆ ಅನ್ಕೊಂಡಿರಲಿಲ್ಲ ಎಲ್ಲ ನಂದೇ ತಪ್ಪು ನಾನು ಒಬ್ಬ ನತದೃಷ್ಟ ತಂದೆ ನಮ್ಮ ನತದೃಷ್ಟ ತಂದೆ ನಿನ್ನ ಪ್ರೀತಿನ ಒಪ್ಕೊಳ್ದೆ ಇದ್ದಿದ್ದಕ್ಕೋ ಏನೋ ಭಗವಂತ ಮೊಮ್ಮಕ್ಕಳ ಪ್ರೀತಿನೂ ನನ್ನಿಂದ ಕಿತ್ಕೊಂಡ್ಬಿಟ್ಟ ಕಿತ್ಕೊಂಡ್ಬಿಟ್ಟ ಆದ್ರೆ ಆ ದೇವರು ಅಷ್ಟೊಂದು ಕ್ರೂರಿ ಅಲ್ಲಮ್ಮ ವರ್ಷ ರೂಪದಲ್ಲಿ ನಿನ್ನೇ ನಮ್ಮನೆ ಕಳಿಸಿದಾನೆ ನಿನ್ನ ಮನೆ ಕಳಿಸಿದನು ಏನೋ ಗೊತ್ತಿಲ್ಲಮ್ಮ ವರ್ಷ ಅಮೃತ ನೋಡ್ತಾ ಇದ್ರೆ ನಿನ್ನೇ ನೋಡಿದ ಸಂತೋಷ ಆಗುತ್ತೆ ನಿನ್ನ ಮಗಳೇ ಈ ಮನೆ ಬೆಳಗು ಸೊಸೆಯಾಗಿ ಬಂದಿದ್ದಾಳೆ ಅನ್ಸುತ್ತೆ ಅವ್ರಿಗೊಂಚೂರು ನೋವಾದ್ರೂ ತುಂಬಾ ಸಂಕಟ ಆಗುತ್ತಮ್ಮ ಏನೋ ಗೊತ್ತಿಲ್ಲಮ್ಮ ಆ ಮಕ್ಕಳನ್ನ ನೋಡ್ತಾ ಇದ್ರೆ ಯಾವುದೋ ಜನ್ಮದ ಅನುಬಂಧ ಅನ್ಸುತ್ತೆ ಕೊನೆ ಪಕ್ಷ ಆ ಮಕ್ಕಳನ್ನ ಚೆನ್ನಾಗಿ ನೋಡಿಕೊಂಡ್ರೆ ನಿನ್ನ ಆತ್ಮಕ್ಕೂ ಶಾಂತಿ ಸಿಗುತ್ತೆ ನನ್ನ ತಪ್ಪಿಗೂ ಪ್ರಾಯಶ್ಚಿತ್ತ ಆಗುತ್ತೆ ಮಗಳ ಆದರೆ ಆ ಮಕ್ಕಳ ಮೇಲೆ ಯಾರಿಗೋ ದ್ವೇಷ ಇದೆ ಮಗಳ ಅವ್ರನ್ನ ಕೊಲ್ಲೋ ಪ್ರಯತ್ನ ಮಾಡ್ತಿದ್ದಾರೆ ನಿನ್ನೇ ನಂಬ್ಕೊಂಡು ಬದುಕ್ತಾ ಇದ್ದೀನಿ ಆ ಮುಗ್ಧ ಜೀವಿಗಳಿಗೆ ಯಾವುದೇ ನೋವು ಕೊಡಬೇಡ ತಂದೆ ಅವ್ರನ್ನು ಕಳ್ಕೊಂಡು ಬದುಕೋ ಶಕ್ತಿ ನನಗಿಲ್ಲ ಆದಷ್ಟು ಬೇಗ ಆ ಮಕ್ಕಳಿಗೆ ಕೇಡು ಬಯಸ್ತಾ ಇರೋರು ಶಿಕ್ಷೆ ಅನುಭವಿಸೋಕೆ ಮಾಡು ಶಿಕ್ಷೆ ಅನುಭವಿಸೋಕೆ ಮಾಡು ಅಪ್ಪ ಏನೋ ಕರೆದ್ರಂತೆ ಕೂತ್ಕೊಮ್ಮ ನೀನೇ ನೋಡ್ತಾ ಇದೀಯಲ್ಲಮ್ಮ ಮಕ್ಕಳಿಗೆ ಒಂದ್ರ ಮೇಲೆ ಒಂದು ತೊಂದರೆ ಆಗ್ತಾನೆ ಇದೆ ಅದ್ರ ಬಗ್ಗೆ ಮಾತಾಡೋಣ ಅಂತಾನೆ ಕರೆದಿದ್ದೆ ಈಗಾಗಲೇ ಮೈತ್ರಿನೂ ಅವಳ ಮಗಳನ್ನೂ ಕಳ್ಕೊಂಡು ತುಂಬ ದುಃಖದಲ್ಲಿದ್ದೀನಮ್ಮ ಈ ಮಕ್ಕಳು ಅವ್ರ ಜಾಗನ ತುಂಬಿದ್ದಾರೆ ಇವ್ರನ್ನೂ ಕಳ್ಕೊಂಬಿಟ್ರೆ ನಾನೇನಾಗ್ತೀನೋ ಗೊತ್ತಿಲ್ಲಮ್ಮ ಅಪ್ಪ ನಿಮಗೆ ಎಷ್ಟು ಸರ್ತಿ ಹೇಳಿದ್ದೀನಿ ಮೈತ್ರಿ ಫೋಟೋ ನೋಡಿಕೊಂಡು ಕೊರಗಬೇಡಿ ಅಂತ ನೀವು ಡಿಪ್ರೆಷನ್ಗೆ ಹೋಗ್ತೀರಾ ಅಂತ ನೀವು ನನ್ನ ಮಾತೇ ಕೇಳಲ್ವಲ್ಲಪ್ಪ ಅಮೃತಂಗೆ ಹೀಗಾಗಿದ್ದು ನನಗೂ ತುಂಬ ಸಂಕಟ ಆಗ್ತಿದೆಪ್ಪ ಗುಡ್ಡು ಈ ವಿಚಾರನ ಮುಂಚೆನೆ ನಮ್ಮ ಹತ್ರ ಹೇಳಿದ್ದಿದ್ರೆ ಇಷ್ಟೊತ್ತಿಗಾಗಲೇ ನಾವು ಪರಿಹಾರ ಕಂಡುಹಿಡಿಬೋದಿತ್ತು ಅವ್ನು ನಮ್ಮಿಂದ ವಿಷಯ ಮುಚ್ಚಿಟ್ಟು ತುಂಬ ದೊಡ್ಡ ತಪ್ಪು ಮಾಡ್ದ ಹೋಗಲಿ ಬಿಡಿಪ್ಪ ನಾನು ಅದನ್ನೆಲ್ಲ ನೋಡ್ಕೋತೀನಿ ತಾತ ಚೇಲಾಗಳ ಬಾಯಿಂದ ಈ ಕೆಲಸಕ್ಕೆ ಸುಪಾರಿ ಕೊಟ್ಟಿದ್ದು ಯಾರೋ ಗಂಡ್ಸು ಅಂತ ಹೇಳ್ಸದ್ಲಲ್ಲ ಯಾರ ಗಂಡ್ಸು ಯಾರ ಕಲಾಕಾರ ಯಾರಂತಹ ಗಂಡ್ಸು ಇನ್ನು ಮುಂದೆ ನಾನು ಮಾಡೋ ಪ್ರತಿಯೊಂದು ಕೆಲಸನೂ ನಿನ್ನ ತಲೆ ಮೇಲೆ ಬರೋ ಹಾಗೆ ಮಾಡ್ತೀನಿ ಸಾಧ್ಯ ಆದ್ರೆ ನಾನೇನು ಮಾಡಿಲ್ಲ ಅಂತ ಪ್ರೂವ್ ಮಾಡ್ಕೊ ನೋಡೋಣ